ಯತ್ನಾಳ್ ಅವರು ಮಾಡಿರುವ ಒಂದು ಆರೋಪದಿಂದ ಬಿಜೆಪಿ ನಾಯಕರಿಗೆ ಒಂದು ದೊಡ್ಡ ತಲೆನೋವು ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಈ ಒಂದು ಸುದ್ದಿ ಮುಗಿಯುತ್ತಾ ಅಥವಾ ಹಿಂಗೆ ಕಂಟಿನ್ಯೂ ಆಗುತ್ತಾ ಅನ್ನೋ ಒಂದು ಚಿಂತೆ ಕೂಡ ಅವರಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಉಳಿದಂತಹ ಬಿಜೆಪಿ ನಾಯಕರಿಗೆ ಇದೊಂದು ದೊಡ್ಡ ತಲೆನೋವು ಆಗಿದೆ ಅಲ್ವಾ. ಜೊತೆಗೆ ಈ ಒಂದು ಸುದ್ದಿಯಿಂದಾಗಿ ತುಂಬಾ ರೊಚ್ಚಿಗೆದ್ದಿದ್ದಾರೆ ಬಿಜೆಪಿ ನಾಯಕರು ಅಂತಾನೆ ಹೇಳ್ಬೋದು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, 45 ರೂಪಾಯಿ ಇರುವಂತಹ ಮಾಸ್ಕ್ ಅನ್ನು 480 ರೂಪಾಯಿ ಬಿಲ್ ಆಗಿದೆ. ಆಮೇಲೆ ಒಂದು ದಿನಕ್ಕೆ 20,000 ಬಾಡಿಗೆ, ಅಂದ್ರೆ ಒಂದು ಬೆಡ್ಡಿಗೆ 20,000 ಬಾಡಿಗೆ ಅನ್ನೋ ಒಂದು ಆರೋಪವನ್ನು ಕೂಡ ಹೇಳಿದ್ದಾರಲ್ವಾ. ಈ ಒಂದು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬಹುದು ಅವ್ರ ವಿರುದ್ಧ. ಆಮೇಲೆ ಈ ಒಂದು ಯತ್ನಾಳ್ ಅವರ ವಿರುದ್ಧ ಶಿಕ್ಷೆ ಗ್ಯಾರಂಟಿನ ಅನ್ನೋ ಒಂದು ಚರ್ಚೆ ಕೂಡ ಈಗಾಗಲೇ ಆ ಒಂದು ರಾಜಕೀಯದಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.